ಹೌದು ವೀಕ್ಷಕರೆ, ಇದು ಅಚ್ಚರಿ ಎನಿಸಿದರೂ ಸತ್ಯ. ಮಧುಗಿರಿ ತಾಲೂಕಿನ ಸಾಯಿಬಾಬಾ ದೇವಸ್ಥಾನದ ಬಾಗಿಲಿನಲ್ಲಿ ಹೆಜ್ಜೆಯನ್ನುಗೂಡು ಕಟ್ಟಿದ್ದು ಭಕ್ತರಿಗೆ ತಲೆಗೆ ತಾಗುವಂತಿದೆ. ಭಕ್ತರು ಭಯವಿಲ್ಲದೆ ದೇವಸ್ಥಾನದ ಒಳಗಡೆ ಹೋಗಿ ಬರುತ್ತಿದ್ದಾರೆ. ಆದರೆ ಹೆಜ್ಜೆಯನ್ನು ಮಾತ್ರ ಯಾರಿಗೂ ತೊಂದರೆ ಕೊಡುತ್ತಿಲ್ಲ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಮೈದನಹಳ್ಳಿ ಗ್ರಾಮದಲ್ಲಿ ಕಳೆದ 11 ವರ್ಷಗಳಿಂದ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದು, ಗುರುವಾರ ಬೆಳಗ್ಗೆ ಇಂತಹ ಅಚ್ಚರಿಯ ಘಟನೆ ನಡೆದಿದೆ. ಹೆಜ್ಜೆನು ಭಕ್ತರ ಆಕರ್ಷಕ ಕೇಂದ್ರವಾಗಿದೆ. ಈ ವೇಳೆ ಸಾಯಿ ಮಂದಿರದ ಅರ್ಚಕರಾದ ರಮಾನಂದಗಿರಿ ಮಾತನಾಡಿ, ಗುರುವಾರ ವೈಕುಂಠ ಏಕಾದಶಿಯ ಅಂಗವಾಗಿ ಬಾಬಾಗೆ ಕಾಕಡಾರತಿ, ವಿಷ್ಣು ಸಹಸ್ರನಾಮ ಹಾಗೂ ಪ್ರಸಾದ ವಿನಿಯೋಗ ನಡೆದಿದ್ದು ಗುರುವಾರ ವಿಶೇಷದಲ್ಲಿ ವಿಶೇಷವಾಗಿದೆ ಎಂದರು. ದೇವರ ದರ್ಶನ ಪಡೆಯಲು ದೇವಸ್ಥಾನದೊಳಗೆ ಹೋಗುವ ಭಕ್ತರಿಗೆ ಸ್ವಾಗತ ಕೋರುವಂತಿದೆ. ಇದು ಅಚ್ಚರಿ ಎನಿಸಿದರೂ ಸತ್ಯ. ಸಾಯಿಬಾಬಾ ದೇವಸ್ಥಾನದ ಬಾಗಿಲಲ್ಲಿ ಹೆಜ್ಜೆನುಗೂಡು ಕಟ್ಟಿದ್ದು ಭಕ್ತರಿಗೆ ತಲೆಗೆ ತಾಗುವಂತಿದೆ. ಭಕ್ತರು ಭಯವಿಲ್ಲದೆ ದೇವಸ್ಥಾನದ ಒಳಗಡೆ ಹೋಗಿ ಬರುತ್ತಿದ್ದಾರೆ. ಆದರೆ ಹೆಜ್ಜೆನು ಮಾತ್ರ ಯಾರಿಗೂ ತೊಂದರೆ ಕೊಡುತ್ತಿಲ್ಲ. ಕೈ ಹಾಗೂ ನಾಮದ ಆಕಾರದಲ್ಲಿ ಈ ಹೆಜ್ಜೆನುಗೂಡು ಕಟ್ಟಿ ಎಲ್ಲರ ಗಮನ ಸೆಳೆಯುತ್ತಿದೆ. ಎಲ್ಲರೂ ಅದರ ಮುಂದೆ ನಿಂತು ವಿಡಿಯೋ ಫೋಟೋವನ್ನ ತೆಗೆಸಿಕೊಳ್ಳುತ್ತಿದ್ದಾರೆ. ಸುಮಾರು 2 ತಿಂಗಳು ಮುಂಚೆ ಒಂದು ಇಲ್ಲಿ ಒಂದು ನಡೀತು, ಏನು ಹನುಮದ್ ವ್ರತ ಎಲ್ಲ ಆಯಿತು. ಆದಮೇಲೆ ದತ್ತ ಅವತಾರ, ನಮ್ಮ ಗುರುಗಳು ದತ್ತ ಅವತಾರ, ಆ ಹಾಡಿನಲ್ಲಿ ಬರುತ್ತೆ, ನಾನು ದತ್ತಾವತಾರಿ ದತ್ತಾವತಾರಿ ಅಂತ. ದತ್ತಾವತಾರಿ ರೂಪದಲ್ಲಿ ದತ್ತನ ದಿವಸದ ದಿವಸನೇ ನಮ್ಮ ಗುರುಗಳು ನಮಗೆ ದತ್ತನ ಕೊಟ್ಟಿದ್ದಾರೆ. ಈ ವಿಷಯ ನಾನು ನಮ್ಮ ತಾಯಂದರಿಗೆಲ್ಲ ತಿಳಿಸಿದ್ದೀನಿ, ಸಂತೋಷ ಪಟ್ಟಿದ್ದೀನಿ. ಸಾಕು, ಗುರು ನಮ್ಮ ರೀತಿಯಲ್ಲಿ ನನಗೆ 24 ಗಂಟೆ ಮುಂಚೆ ಇಲ್ಲಿ ಸಾಯಿ 54 ಅಡಿ ಸಾಯಿರಾಮ, ಆಂಜನೇಯ ಸ್ವಾಮಿ, ಶಿವ, ಬಾಬಾ 24 ಗಂಟೆ ಮುಂಚೆ ದೇಹ ತ್ಯಾಗ ಮಾಡಿದಾಗ ಅವರೇ ಕೈಯಿಂದ ಸಾಯಿರಾಮ ಕೋಟಿ ಬರೆಸಿ ನಾನು ಗುದ್ದಲಿ ಪೂಜೆಗೆ ಬರಬೇಕು ಎಂದು ಪ್ರಾರ್ಥನೆ ಮಾಡಿದೆ. ಶ್ರೀರಾಮ ನಾನು ಬರೋದಿಲ್ಲ, ನಾನು ನಿನ್ನ ಜೊತೆಯಲ್ಲಿರ್ತೀನಿ, ನೀನು ಮಾಡು ಅಂತ ಹೇಳಿದ್ದಾರೆ. ಈ ಆರ್ಚ್ ಪಕ್ಕದಲ್ಲೇ ಅತಿ ಶೀಘ್ರದಲ್ಲೇ 54 ಅಡಿ ಆಂಜನೇಯ ಸ್ವಾಮಿ, ಶಿವ, ಬಾಬಾ, ರಾಮರು, ನಮ್ಮ ಸಾಯಿ ಭಕ್ತಾದಿಗಳು, ಈ ಸುತ್ತಮುತ್ತಲಿನವರ ಭಕ್ತಾದಿಗಳು, ನಮ್ಮ ಗ್ರಾಮಸ್ಥರು ಎಲ್ಲರ ಸಹಕಾರ ಸದಾ ನಮ್ಮ ಜೊತೆಯಲ್ಲಿ ಇದ್ದು ಈ ದಿವಸದವರೆಗೂ ಇನ್ನು ಮುಂದೆನೂ ಇದೇ ರೀತಿ ನನಗೆ ಆಶೀರ್ವಾದ ಮಾಡಿ ನಮ್ಮ ಗ್ರಾಮಸ್ಥರನ್ನ ಜೊತೆಯಲ್ಲಿರ್ತಾರೆ. ನನಗೆ ಅಣ್ಣ ತಮ್ಮ ಭೇದ ಭಾವ ಯಾವುದೂ ಇಲ್ಲ. ಇಲ್ಲಿ ದುರ್ಗುಣಗಳು ಅನ್ನೋದು ಇಲ್ಲವೇ ಇಲ್ಲ. ಏನಿದ್ರೂ ಎದುರುಗಡೆ ಯಾರೂ ಮಾತಾಡೋದಿಲ್ಲ. ಸಂತೋಷ, ನಮಗೆ ಒಳ್ಳೆಯವನು ಬೇರೆ ಅಲ್ಲ, ಕೆಟ್ಟವನು ಬೇರೆ ಇಲ್ಲ. ಕೆಟ್ಟವನಿಗೂ ಒಂದು ದಿವಸ ಬಾಬಾ ಆಶೀರ್ವಾದ ಕೊಟ್ಟು ಅವನ ಕರ್ಮ ಅರಿತಲ್ಲ, ನೀನು ನಮ್ಮನೆ ಅನ್ನೋ ಭಾವನೆ ಇತ್ತು. ನಮಗೆಲ್ಲ ಜನಾಂಗ ಎಲ್ಲ ಇಲ್ಲಿ ಯಾವ ನೀನು ಇದು ಯಾವುದಕ್ಕೂ ಕುಂದು ಕೊರತೆ ಇಲ್ಲದ ಹಾಗೆ 11 ವರ್ಷದಲ್ಲಿ ನಡೀತಾ ಇರೋದು ಸತ್ಯ. 11ನೇ ವರ್ಷದ ವೈಕುಂಠ ಏಕಾದಶಿ ಹಬ್ಬದ ಅಂಗವಾಗಿ ಬೆಟ್ಟದ ಜೇನು ದ್ವಾರ ಬಾಗಿಲಿನಲ್ಲಿ ಗೂಡು ಕಟ್ಟಿದ್ದು ಯಾರಿಗೂ ತೊಂದರೆ ಕೊಡುತ್ತಿಲ್ಲ. ಸುತ್ತಮುತ್ತಲಿನ ಗ್ರಾಮಸ್ಥರು ತಂಡೋಪತಂಡವಾಗಿ ಜನಸಾಗರ ಹರಿದು ಬರುತ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು ನಾಗೇಂದ್ರರವರು. ವೈಕುಂಠದ ಏಕಾದಶಿ ಹಬ್ಬದ ಪ್ರಯುಕ್ತ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾಗಿ ಪೂಜೆ ನಡೀತಾ ಇದೆ. 11ನೇ ವರ್ಷದ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಇಲ್ಲಿ ಒಂದು ವಿಶೇಷತೆ ಏನಂದರೆ, ಈ ಬೆಟ್ಟದ ಜೇನು ಬಂದುಬಿಟ್ಟು ಇಲ್ಲಿ ದ್ವಾರಭಾಗದಲ್ಲಿ ಕಟ್ಬಿಟ್ಟು ಇವತ್ತು ನಮಗೆಲ್ಲ ಆಶ್ಚರ್ಯ ಪಡುವಂತೆ ಒಂದು ಮಾಡೈತೆ. ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಯಾರಿಗೂ ತೊಂದರೆ ಕೊಡ್ತಿರೋ ಥರ ಬೆಟ್ಟದ ಜೇನು ಬಂದುಬಿಟ್ಟು ಇದ್ರ ಹತ್ರ ದ್ವಾರಭಾಗದಲ್ಲಿ ಕಟ್ಬಿಟ್ಟು ಅದು ಎದ್ದು ಹೋಗ್ದಂಗೆ ಯಾರಿಗೂ ತೊಂದರೆನೂ ಕೊಡ್ದಂಗೆ ಅಲ್ಲೇ ಇದು ಮಾಡಿಕೊಂಡು ಅಲ್ಲೇ ಕಟ್ಟಿ ಎಲ್ಲರಿಗೂ ಒಂಥರ
ತೃಪ್ತಿ ಕೊಡ್ತಾರೆ, ಸಂತೋಷ ಪಡ್ತಾರೆ. ಎಲ್ಲರೂ ಶಿಲ್ಪಿ ತಗೊಂಡು ಫೋಟೋಗಳು ತಗೊಂಡು ಇವತ್ತು ಎಷ್ಟು ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಯಾರಿಗೇನು ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಏನು ತೊಂದರೆ ಕೊಡ್ದಂಗೆ ಇದೆಯಾ ಅಂದರೆ, ನಮ್ಮ ಈ ನಮ್ಮ ಲೈಫಲ್ಲಿ ಈ ಥರ ಕಟ್ಟಿರೋದು ನಮ್ಮ ಮೊದಲೇ ಸರ ನಾನು ನೋಡಿರೋದು. ಇಲ್ಲಿ ಯಾವ ದೇವಸ್ಥಾನ ಹತ್ರ ನೋಡಿಲ್ಲ, ಮುಂದೆ ನೋಡ್ತೀನಿ ಅಲ್ಲ ಗೊತ್ತಿಲ್ಲ. ಇದು ದೇವರ ಕೃಪೆ ಅಂತಲೇ ಹೇಳ್ಬೋದು. ಕೈ ಹಾಗೂ ನಾಮದ ಆಕಾರದಲ್ಲಿ ಈ ಹೆಜ್ಜೆಯನ್ನು ಗೂಡು ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಎಲ್ಲರೂ ಇದರ ಮುಂದೆ ನಿಂತು ವಿಡಿಯೋ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ.